ಎಲ್ಲರಿಗೂ ಶರಣ ಶರಣಾರ್ಥಿ. ಸ್ನೇಹಿತರೆ, ನಿನ್ನೆಯ ವಿಡಿಯೋದಲ್ಲಿ ನಾವು ಬೀದರ್ ಜಿಲ್ಲೆಯ ಡಿ ಸಿ ಯಾರು ಮತ್ತು ಅಸಿಸ್ಟೆಂಟ್ ಕಮಿಷನರ್ಗಳು ಯಾರು ಮತ್ತು ಅಡಿಷನಲ್ ಕಮಿಷನರ್ ಯಾರು ಮತ್ತು ಎಸ್ ಪಿ ಯಾರು, ಜೆಡ್ ಪಿಯ ಸಿ ಒ ಯಾರು, ಹೀಗೆ ಕೆಲವೊಂದು ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ನಾವು ಈ ವಿಡಿಯೋದಲ್ಲಿ ಡೆಪ್ಯೂಟಿ ಕಮಿಷನರ್ ಅವರ ಆಫೀಸ್ನಲ್ಲಿ ಕಾರ್ಯಾಲಯದಲ್ಲಿ ಯಾವ ಯಾವ ಒಂದು ಕಾರ್ಯಗಳು ನಡೆಯುತ್ತವೆ ಮತ್ತು ಡೆಪ್ಯೂಟಿ ಕಮಿಷನರ್ ಅವರ ಅಂಡರ್ನಲ್ಲಿ ಯಾವ ಯಾವ ಸೆಕ್ಷನ್ಗಳು ಡಿಪಾರ್ಟ್ಮೆಂಟ್ಗಳಾಗಲಿ ಬರ್ತವೆ, ಯಾವ ಯಾವ ಸೆಕ್ಷನ್ನಲ್ಲಿ ಯಾವ ಯಾವ ಕೆಲಸಗಳು ನಡೆಯುತ್ತವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ. ಮೊದಲಿಗೆ ಬೀದರ್ ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್ ಆಫೀಸು ಬೀದರ್ನಲ್ಲಿ ಬರುತ್ತೆ. ಬೀದರ್ನ ಡಿ ಸಿ ಆಫೀಸ್ನಲ್ಲಿ ಅನೇಕ ಒಂದು ಡಿಪಾರ್ಟ್ಮೆಂಟ್ಸ್ಗಳಿವೆ ಮತ್ತು ಸೆಕ್ಷನ್ಸ್ಗಳಿವೆ. ಸುಮಾರು 7-8 ಸೆಕ್ಷನ್ಸ್ಗಳು ಇವೆ. ಅವುಗಳಲ್ಲಿ ಬೇರೆ ಬೇರೆ ಕೆಲಸಗಳು ನಡೆಯುತ್ತಾ ಇರ್ತವೆ. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ 2 ಸೆಕ್ಷನ್ಗಳು, ಒಂದು ಲ್ಯಾಂಡ್ ರೆವಿನ್ಯೂ ಸೆಕ್ಷನ್ನಲ್ಲಿ ಯಾವ ಕೆಲಸಗಳು ನಡೆಯುತ್ತವೆ ಮತ್ತು ಮ್ಯಾಜಿಸ್ಟ್ರೇರಿಯಲ್ ಸೆಕ್ಷನ್ನಲ್ಲಿ ಯಾವ ಕೆಲಸಗಳು ನಡೆಯುತ್ತವೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ನೋಡೋಣ. ಮೊದಲಿಗೆ ಲ್ಯಾಂಡ್ ರೆವಿನ್ಯೂ ಸೆಕ್ಷನ್ನಲ್ಲಿ ಬೀದರ್ ಜಿಲ್ಲೆಯ ಪ್ರಜೆಗಳು ಯಾವ ರೀತಿಯ ಸವಲತ್ತುಗಳನ್ನು ಪಡೆಯಬಹುದು ಅಂತಂದರೆ, ಈ ಲ್ಯಾಂಡ್ ಅಂದರೆ ಭೂಮಿಯ ಬಗ್ಗೆ ಕುರಿತಿರುವಂತಹ ಒಂದು ಡಿಪಾರ್ಟ್ಮೆಂಟು. ಇಲ್ಲಿ ಈ ಲ್ಯಾಂಡ್ ರೆವಿನ್ಯೂ ಅಂದರೆ ಭೂಮಿ ಕಂದಾಯದ ಬಗ್ಗೆ ಇರುವಂತಹ ಇದೊಂದು ಇಲಾಖೆ. ಇಲ್ಲಿ ಪ್ರಜೆಗಳು ತಮ್ಮ ಲ್ಯಾಂಡ್ನ ರೆಕಾರ್ಡ್ ಬಗ್ಗೆ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಅಂದರೆ ಈ ಒಂದು ಡಿ ಸಿ ಆಫೀಸ್ನಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಲ್ಯಾಂಡ್ ರೆವಿನ್ಯೂ ಸೆಕ್ಷನ್ನಲ್ಲಿ ಲ್ಯಾಂಡ್ ರೆವಿನ್ಯೂ ಅಥಾರಿಟೀಸ್ಗಳಲ್ಲಿ ಆರ್ಡರ್ನಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಲ್ಲಿ ಡಿ ಸಿ ಆಫೀಸ್ನಲ್ಲಿ ನೀವು ಕ್ಲಾರಿಫಿಕೇಶನನ್ನು ಮಾಡಿಕೊಳ್ಬೋದು. ಮತ್ತು ಕೆಲವು ಇನ್ಸ್ಟಿಟ್ಯೂಷನ್ ಅಂದರೆ ಸಂಸ್ಥೆಗಳಿಗೆ ಇನಾಮ್ ಲ್ಯಾಂಡ್ಸ್ಗಳನ್ನು ಕೊಡ್ಬೋದು ಅಥವಾ ಆಫೀಸ್ ತೊಗೊಳ್ಬೋದು. ಮತ್ತು ರೀಗ್ರ್ಯಾಂಟ್ ಕೂಡ ಮಾಡುವಂಥ ಒಂದು ಅಧಿಕಾರ ಡಿ ಸಿ ಆಫೀಸ್ನಲ್ಲಿ ಇರುತ್ತೆ. ಮತ್ತು ಈ ಲ್ಯಾಂಡ್ ರೆವಿನ್ಯೂ ಸೆಕ್ಷನ್ನ ಕೆಲಸ ಏನು, ರಾಜ್ಯ ಸರ್ಕಾರಗಳಿರ್ತವೆ ಅಥವಾ ಕೇಂದ್ರ ಸರ್ಕಾರಗಳಿರ್ತವೆ, ಅವುಗಳಿಗೆ ರೆಕಮೆಂಡೇಷನನ್ನು ಮಾಡುವಂಥದ್ದು. ಯಾವ ವಿಷಯದ ಬಗ್ಗೆ ಅಂತಂದರೆ, ಇನ್ಸ್ಟಿಟ್ಯೂಷನ್ಗಳಿಗೆ, ಸಂಸ್ಥೆಗಳಿಗೆ ಲ್ಯಾಂಡನ್ನು ಗ್ರ್ಯಾಂಟ್ ಮಾಡೋ ವಿಷಯದಲ್ಲಿ ಅಥವಾ ಆ ಸಂಸ್ಥೆಗಳಿಗೆ ಗ್ರ್ಯಾಂಟ್ ಮಾಡಿರೋ ಲ್ಯಾಂಡನ್ನು ಸೆಲ್ ಮಾಡೋದು ಅಂದರೆ ಮಾರಾಟ ಮಾಡೋ ಸಲುವಾಗಿ, ಮತ್ತು ಇನ್ಸ್ಟಿಟ್ಯೂಷನ್ಗಳ ಹತ್ರ ಇರುವಂತಹ ಅಗ್ರಿಕಲ್ಚರ್ ಲ್ಯಾಂಡ್ಗಳನ್ನು ಖರೀದಿ ಮಾಡೋ ಸಲುವಾಗಿ, ಮತ್ತು ಜಿಲ್ಲೆಯಲ್ಲಿ ಬರುವಂತಹ ಭೂಮಿಯನ್ನು ಬೇರೆ ಅದರ್ ಗೌರ್ನಮೆಂಟ್ ಡಿಪಾರ್ಟ್ಮೆಂಟ್ಗಳಿಗೆ ಕೊಡುವ ಸಲುವಾಗಿ, ಮತ್ತು ಯಾವುದಾದರೂ ಅನ್ಐಡೆಂಟಿಫೈಡ್ ಲ್ಯಾಂಡ್ ಇದ್ದರೆ ಅದನ್ನು ಅಕ್ವಿಸಿಷನ್ ಮಾಡಿಕೊಳ್ಳುವಂಥದ್ದು ಅಂದರೆ ಅದನ್ನು ಕಬ್ಜದಲ್ಲಿ ತೆಗೆದುಕೊಳ್ಳುವಂಥದ್ದು, ಮತ್ತು ಕೆಲವು ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಪರ್ಪೋಸ್ಗಳಿಗಾಗಿ ಅಗ್ರಿಕಲ್ಚರ್ ಲ್ಯಾಂಡ್ಗಳನ್ನು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ಗಳಾಗಿ ಕನ್ವರ್ಷನ್ ಮಾಡುವ ಸಲುವಾಗಿ, ಮತ್ತು ಈ ಲ್ಯಾಂಡನ್ನು ಕೆಲವು ಇನ್ಸ್ಟಿಟ್ಯೂಷನ್ಗಳಿಗೆ, ಸಂಸ್ಥೆಯವರಿಗೆ ಲೀಸ್ನ ಮುಖಾಂತರ ಕೊಡುವ ಸಲುವಾಗಿ, ಹೀಗೆ ಅನೇಕ ವಿಚಾರದಲ್ಲಿ ಈ ಡೆಪ್ಯೂಟಿ ಕಮಿಷನರ್ ಆಫೀಸು ಸರ್ಕಾರಕ್ಕೆ ರೆಕಮೆಂಡೇಷನನ್ನು ಮಾಡುತ್ತೆ ಲ್ಯಾಂಡ್ ಬಗ್ಗೆ. ಮತ್ತು ಇದರ ಜೊತೆ ಯಾರಾದರೂ ಮೈನರ್ ಮಿನರಲ್ಸ್ಗಳ ಬಗ್ಗೆ ಏನಾದರೂ ಮೈನಿಂಗ್ ಮಾಡ್ತೀವಂದಾಗ ಅವರಿಗೆ ಆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡುವಂಥ ಕೆಲಸ ಕೂಡ ಡಿ ಸಿ ಆಫೀಸಿಂದನೇ ಆಗುತ್ತೆ. ಸ್ನೇಹಿತರೆ, ಇದು ಕಂಪ್ಲೀಟ್ ಆಗಿ ಲ್ಯಾಂಡ್ ರೆವಿನ್ಯೂ ಸೆಕ್ಷನ್ಗೆ ಸಂಬಂಧಪಟ್ಟಂತಹ ವಿಷಯ. ಈಗ ನೆಕ್ಸ್ಟ್ ಬರುವಂಥದ್ದು ಮ್ಯಾಜಿಸ್ಟೀರಿಯಲ್ ಸೆಕ್ಷನ್. ಈ ಸೆಕ್ಷನ್ನಲ್ಲಿ ಜಿಲ್ಲೆಯಲ್ಲಿ ಯಾರಿಗಾದರೂ ಆರ್ಮ್ ಲೈಸೆನ್ಸ್ ಬೇಕಾದಾಗ ಇಲ್ಲಿ ಅಪ್ಲಿಕೇಶನ್ ಹಾಕಿ ಒಂದು ಆರ್ಮ್ಸ್ ಲೈಸೆನ್ಸ್ ಅಂದರೆ ಗನ್ನುಗಳನ್ನು ಇಟ್ಕೊಳ್ಳುವಂಥ, ಒಂದು ಬಂದೂಕುಗಳನ್ನು ಇಟ್ಕೊಳ್ಳುವಂಥ ಒಂದು ಲೈಸೆನ್ಸನ್ನು ಗ್ರ್ಯಾಂಟ್ ಈ ಡಿ ಸಿ ಆಫೀಸೇ ಮಾಡುತ್ತೆ. ಜಿಲ್ಲೆಯಲ್ಲಿ ಏನಾದರೂ ನ್ಯಾಚುರಲ್ ಕೆಲಾಮಿಟೀಸ್ ಅಂದರೆ ಪ್ರವಾಹ ಆಗೋದಾಗಲಿ, ಭೂಕಂಪ ಆಗಲಿ, ಮತ್ತು ಇನ್ನಿತರ ಒಂದು ನೈಸರ್ಗಿಕ ಒಂದು ವಿಪತ್ತುಗಳು ಬಂದಾಗ ಅಲ್ಲಿ ಅದಕ್ಕೆ ನೈಸರ್ಗಿಕ ವಿಪತ್ತುಗಳಿಗೆ ಒಳಗಾದಂತಹ ಜನರಿಗೆ ಒಂದು ರಿಲೀಫ್ ಅಂದರೆ ಧನ ಸಹಾಯ ಆಗಲಿ ಮತ್ಯಾವುದೋ ಸಹಾಯವನ್ನು ಮಾಡುವಂಥದ್ದು ಡಿ ಸಿ ಆಫೀಸ್ ಮುಖಾಂತರನೇ ಆಗುತ್ತೆ. ಮತ್ತು ನಗರಗಳಲ್ಲಿ ಹೌಸಿಂಗ್ ಪ್ರೋಗ್ರಾಮ್ಗಳು ಮತ್ತು ಎಂ ಪಿ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು, ಅನೇಕ ಒಂದು ಪಬ್ಲಿಕ್ ವರ್ಕ್ಸ್ ಸಾರ್ವಜನಿಕ ಕೆಲಸಗಳು, ಮತ್ತು ಕುಡಿಯುವ ನೀರಿನ ಕೊರತೆ ಬಿದ್ದಾಗ ಅವುಗಳೆಲ್ಲವನ್ನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಡೆಪ್ಯೂಟಿ ಕಮಿಷನರ್ ಆಫೀಸ್ನಲ್ಲಿಯೇ ಇದೆ. ಮತ್ತು ಈ ಮ್ಯಾಜಿಸ್ಟೀರಿಯಲ್ ಸೆಕ್ಷನ್ನಲ್ಲಿಯೇ ಜಿಲ್ಲೆಯಲ್ಲಿ ಏನಾದರೂ ಬಾಂಡೆಡ್ ಲೇಬರ್ ಸಿಸ್ಟಮ್ ಇದ್ದರೆ ಅಂದರೆ ಜೀತದಾಳು ಪದ್ಧತಿ ಇದ್ದರೆ ಅದನ್ನು ಸರ್ಕಾರದ ಒಂದು ಅಬಾಲಿಷನ್ ಆ್ಯಕ್ಟ್ ಪ್ರಕಾರ ಏನು ಪ್ರೊವಿಷನ್ಸ್ ಇರ್ತವೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ,
ಮತ್ತು ಸಿನಿಮಾ ಥಿಯೇಟರ್ಗಳಿಗೆ ಲೈಸೆನ್ಸ್ಗಳನ್ನು ಕೊಡುವಂಥ ಕೆಲಸ, ಫೈರ್ ಕ್ರ್ಯಾಕರ್ಸ್ ಮತ್ತು ಎಕ್ಸ್ಪ್ಲೋಜಿವ್ಸ್ ಅಂದರೆ ಪಟಾಕಿ ಕಂಪನಿಗಳು ಮತ್ತು ಸಿಡಿಮದ್ದು ಕಂಪನಿಗಳಿಗೆ ಲೈಸೆನ್ಸ್ ಕೊಡುವಂಥ ಕೆಲಸ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳನ್ನು ಜಿಲ್ಲೆಯಲ್ಲಿ ಶೇಖರಣೆ ಮಾಡಬೇಕು ಅಂದಾಗ ಅದಕ್ಕೆ ಪರ್ಮಿಷನ್ ಕೊಡುವಂಥ ಕೆಲಸ, ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಂ ಅಡಿಯಲ್ಲಿ ಬರುವಂಥ ಎಲ್ಲ ಪ್ರೋಗ್ರಾಮ್ಗಳನ್ನು ಇಂಪ್ಲಿಮೆಂಟೇಷನ್ ಮಾಡುವುದು, ವಿಕಾಸಿನಿ ಸ್ಕೀಮನ್ನು ಇಂಪ್ಲಿಮೆಂಟೇಷನ್ ಮಾಡುವುದು, ಆಧಾರ್ ಸ್ಕೀಮನ್ನು ಇಂಪ್ಲಿಮೆಂಟೇಷನ್ ಮಾಡುವುದು, ಮತ್ತು ಹಿಟ್ ಆ್ಯಂಡ್ ರನ್ ಮೋಟರ್ ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಇರುವಂಥ ವಿಕ್ಟೀಮ್ಗಳಿಗೆ ಅಂದರೆ ಅಪಘಾತಕ್ಕೆ ಒಳಗಾದವರಿಗೆ ಒಂದು ರಿಲೀಫನ್ನು ಸ್ಯಾಂಕ್ಷನ್ ಮಾಡುವಂಥ ಕೆಲಸ, ಮತ್ತು ಜಿಲ್ಲೆಯಲ್ಲಿ ಯಾರಾದರೂ ಫ್ರೀಡಮ್ ಫೈಟರ್ಸ್ ಇದ್ದರೆ ಅವರಿಗೆ ಒಂದು ಹಾನೋರೋರಿಯಂ ಕೊಡುವಂಥದ್ದು ಅಂದರೆ ಅವರಿಗೆ ಗೌರವ ಕೊಡುವಂಥದ್ದು, ಮತ್ತು ಆ ಫ್ರೀಡಮ್ ಫೈಟರ್ಸ್ನ ಫ್ಯಾಮಿಲಿಯವರಿಗೆ ಒಂದು ಫ್ಯಾಮಿಲಿ ಪೆನ್ಷನ್ ಕೊಡುವಂಥ ಕೆಲಸ, ಮತ್ತು ಈ ಫ್ರೀಡಮ್ ಫೈಟರ್ಸ್ಗೆ ಬಸ್ ಪಾಸ್ಗಳನ್ನು ಕೊಡುವುದು, ಈ ಎಲ್ಲ ಕೆಲಸಗಳು ಮ್ಯಾಜಿಸ್ಟೀರಿಯಲ್ ಸೆಕ್ಷನ್ ಅಡಿಯಲ್ಲಿಯೇ ಆಗ್ತವೆ. ಇವುಗಳ ಜೊತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಸ್ಗಳಿಗೆ ಒಂದು ಐಡೆಂಟಿಟಿ ಕಾರ್ಡ್ಸನ್ನು ಇಶ್ಯೂಸ್ ಮಾಡುವಂಥದ್ದು, ಮತ್ತು ಬಸ್ ಪಾಸ್ಗಳನ್ನು ಇಶ್ಯೂಸ್ ಮಾಡುವಂಥದ್ದು, ಜಿಲ್ಲೆಗೆ ಯಾರಾದರೂ ವಿ ಐ ಪಿಸ್ ಅಂದರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ಸು, VVIPs ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ಗಳು ಡಿಸ್ಟಿಕ್ನ ವಿಸಿಟ್ಗೆ ಬಂದಾಗ ಅವರ ಒಂದು ಹಾಸ್ಪಿಟ್ಯಾಲಿಟಿ ಅಂದರೆ ಅವರ ಒಂದು ಬಗ್ಗೆ ಕೇರ್ ಮಾಡುವಂಥ ಕೆಲಸ ಈ ಒಂದು ಮ್ಯಾಜಿಸ್ಟೀರಿಯಲ್ ಸೆಕ್ಷನ್ಸ್ನ ಮುಖಾಂತರವೇ ಆಗುತ್ತೆ. ಹೀಗೆ ಸ್ನೇಹಿತರೆ, DC ಆಫೀಸ್ನಲ್ಲಿ ಅನೇಕ ಒಂದು ಕೆಲಸ ಕಾರ್ಯಗಳು, ಜಿಲ್ಲೆಗೆ ಸಂಬಂಧಪಟ್ಟಂಥ ಅನೇಕ ಒಂದು ಕಾರ್ಯಗಳು ನಡೀತಾ ಇರ್ತವೆ. ನಾವು ಈ ವಿಡಿಯೋದಲ್ಲಿ ಕೇವಲ ಲ್ಯಾಂಡ್ ರೆವೆನ್ಯೂ ಸೆಕ್ಷನ್ನು ಮತ್ತು ಮ್ಯಾಜಿಸ್ಟೀರಿಯಲ್ ಸೆಕ್ಷನ್ ಬಗ್ಗೆ ಮಾತ್ರ ತಿಳ್ಕೊಂಡಿದ್ವಿ. ಇನ್ನೇ ಮತ್ತೊಂದು ವಿಡಿಯೋದಲ್ಲಿ, ಪಾರ್ಟ್ 2 ವಿಡಿಯೋದಲ್ಲಿ ಮತ್ತೆ ಉಳಿದ ಒಂದು ಸೆಕ್ಷನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಶರಣು ಶರಣಾರ್ಥಿ.